ಮಂಗಳೂರಿನ ಚಿಲಿಮಿಯಲ್ಲಿ ಕುಡ್ಲಾ ಪ್ರಾಪರ್ಟೀಸ್ ನವರ ಶಾರದಾ ರೆಸಿಡೆನ್ಸಿಗೆ ಭಾನುವಾರ ಶಿಲಾನ್ಯಾಸ ನಡೆಯಿತು. ಮಂಗಳೂರಿನ ಪಂಪ್ವೆಲ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಕುಡ್ಲಾ ಪ್ರಾಪರ್ಟೀಸ್ ಸಂಸ್ಥೆಯ ನೂತನ ವಸತಿ ಸಮುಚ್ಚಯ ಶಾರದಾ ರೆಸಿಡೆನ್ಸಿಗೆ ಮಂಗಳೂರಿನ ಚಿಲಿಂಬಿ ಬಳಿ ನಿರ್ಮಾಣಗೊಳ್ಳಲಿದ್ದು ವಸತಿ ಸಮುಚ್ಚಯದ ಶಿಲಾನ್ಯಾಸ ಕಾರ್ಯಕ್ರಮ ಭಾನುವಾರ ನಡೆಯಿತು. ಶ್ರೀಮತಿ ಜಯಲಕ್ಷ್ಮಿ ಅಮೀನ್ ಹಾಗೂ ಶ್ರೀ ವಿಶ್ವನಾಥ ಅಮೀನ್ ನೂತನ ವಸತಿ ಸಮುಚ್ಚಯಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. ಮಾಜಿ ಶಾಸಕ ಕುಂಬಳೆ ಸುಂದರರಾವ್ ಮತ್ತಿತರರು ಹಾಲೆರೆದು ಶುಭಾಶಂಸನೆಗೈದರು. ಪ್ರಾರಂಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಭವಾನಿ ಶಂಕರ್ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು. ಬಳಿಕ KA90 ನಿರ್ಮಿಸಿದ ಕುಡ್ಲಾ ಪ್ರಾಪರ್ಟಿ ಸಂಸ್ಥೆಯ ವೆಬ್ಸೈಟ್ ಅನ್ನು ಹೆಸರಾಂತ ಚಿತ್ರ ನಿರ್ದೇಶಕರಾದ ಸದಾನಂದ ಸುವರ್ಣ ಉದ್ಘಾಟಿಸಿ ಶುಭ ಹಾರೈಕೆಯ ಮಾತುಗಳನ್ನಾಡಿದರು. ಶ್ರೀಮತಿ ಜಯಲಕ್ಷ್ಮಿ ಅಮೀನ್, ಕಾರ್ಪೊರೇಟರ್ ಮೋಹನ್ ಪಡೀಲ್, ವೆಂಕಪ್ಪ, ಪಾಲುದಾರರಾದ ಹರೀಶ್ ಕುಮಾರ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಮುಂದಿನ ದಿನಗಳಲ್ಲಿ ಪಡೀಲ್ ಜಂಕ್ಷನ್ನಲ್ಲಿ ಸುಜಾತ ರೆಸಿಡೆನ್ಸಿ ತಲೆ ಎತ್ತಲಿದ್ದು ಎಲ್ಲ ವಸತಿ ಸಮುಚ್ಚಯಗಳು ಉನ್ನತ ಶ್ರೇಣಿಯಲ್ಲಿರಲಿ ಎಂದು ಕುಂಬಳೆ ಸುಂದರ ರಾವ್ ಶುಭ ಹಾರೈಸಿದರು. ಆದರೆ ಊರಿನ ಮೋಹ ಬಿಡಲಿಲ್ಲ. ಊರಲ್ಲಿ ಏನಾದರೂ ಮಾಡಿ ಇಲ್ಲಿಯೇ ಈ ಮಣ್ಣಿನಲ್ಲೇ ಮುಂದಿನ ಜೀವನ ಕಳಿಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅಲ್ಲಿ ದೊಡ್ಡ ಉದ್ದಿಮೆಯನ್ನು ನಡೆಸಿ ಜೀವನ ಕಳೀತಾ ಇದ್ದಂಥ ಅವರಿಗೆ ಇಲ್ಲಿ ಅಂಥದ್ದೇ ಒಂದನ್ನು ಮಾಡಬೇಕು ಯೋಚನೆ ಬಂದಾಗ ಈ ಪ್ರಾಪರ್ಟಿ, ಈ ವೆಬ್ಸೈಟ್ ಇಂಥದ್ದೆಲ್ಲ ಕಲ್ಪನೆ ಬಂತು. ಅವರ ಜೊತೆಯಲ್ಲಿ ಅವರ ಸ್ನೇಹಿತರು ಇದ್ದಾರೆ. ಒಳ್ಳೆ ಉದ್ದೇಶದಿಂದ ಸೇರಿದ್ದೆ ಆ ಸ್ನೇಹಿತರ ಸಹಕಾರ ಕೈಜೋಡಿಸುವಿಕೆ ಅವರಿಗೆ ಈ ಉದ್ಯಮದಲ್ಲಿ ಯಶಸ್ಸನ್ನು ಕೊಡುತ್ತದೆ ಎಂಬಲ್ಲಿ ಏನೇನು ಅನುಮಾನ ಇಲ್ಲ. ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಆಗಿ ಒಳ್ಳೆಯ ಆರಂಭ ಆಗಿ ಮತ್ತೆ ಬಹಳ ಬಹಳ ಅಭಿವೃದ್ಧಿಯನ್ನು ನಮ್ಮ ಕಣ್ಣೆದುರೇ ಕಾಣುವ ಹಾಗಾಗಲಿ. ಅದಕ್ಕೆ ಸರ್ವಶ್ರೀ ಮಹಾಗಣಪತಿ ಹಾಗೆ ಮಂಗಳಾದೇವಿ ಹಾಗೆ ನಮ್ಮ ಕುಲದೇವರು ಅನುಗ್ರಹ ಮಾಡಲಿ.